अभ्रम भंगरितजरम सद आनंदतीमुम भदेतापत्रपहम सिद्धांतुध्वाध्वशन अचक्षण चेती निर्भासतामृदे व्यासती गुर्भूयादसा सिद्धे तपो विद्याद्गुनौगाकुरून्वंदे हय ग्रियपदश्रयान पूज्य च सेधर्मृताय चजताक्षा नमतां कामधेनवे ದುರ್ವಾಧಿಧ್ವಾಂತರವಯೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ಆಪಾದ ಆಪಾದಮೌಳಿ ಪರ್ಯಂತ ಗುರುನಾಮ್ ಆಕ್ತಿ ಸ್ಮರೆ ತೇನ ವಿಘ್ನಾಪಣ್ಯಂತ ಸಿದ್ಧ ಮನೋರಥ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಮತ್ತು ಏಕಾದಶಿಯ ದಿನ ಸೊ ವಿಶೇಷವಾಗಿ ವಿಜಯದಾಸರು ಮಾಡಿರುವಂತಹ ಈ ದಾಸರ ಪದ ಒಂದನ್ನು ಮಾಡ್ತಾ ಇದ್ದರು ಸೊ ಅದಕ್ಕೆ ವಿಜಯದಾಸರ ಸ್ಮರಣವನ್ನು ಕೂಡ ಮಾಡಿಬಿಟ್ಟು ಅಜ್ಞಾನ ತಿಮಿರುಚ್ಛೇದಂ ಬುದ್ಧಿ ಸಂಪತ್ಪದಾಯಕಂ ವಿಜ್ಞಾನ ವಿಮ್ನಂ ಶಾಂತಂ ವಿಜಯಾಕ್ಷ ಗುರುಂಭದೆ ಹೇಳಿ ಅವರು ಮಾಡಿದ ಒಂದು ಎರಡು ಹಾಡುಗಳ ಅರ್ಥ ಏನು ಅಂತ ಕೇಳಿದರು ಸರಿ ಅರ್ಥ ಅನುಸಂಧಾನ ಸ್ವಲ್ಪ ಮಾಡಲಿಕ್ಕೆ ನೋಡೋಣ ಅಂಥೇಳಿ ಸೊ ಈ ದಾಸರ ಪದಗಳು ಅನೇಕ ರೀತಿಯಂದರೆ ಕೆಲವು ಮುಂಡಿಗೆಗಳ ರೂಪವಾಗಿ ಕೆಲವು ಇದು ಏನು ಇವು ಎರಡು ಮುಂಡಿಗೆಗಳೇನಲ್ಲ ಆದರೆ ಸ್ಟ್ರೈಟ್ ಫಾರ್ವರ್ಡ್ ಇರುವಂಥದ್ದೇ ಆದರೆ ಇದರಲ್ಲಿ ಇರಬೇಕೇನಾದರೂ ವಿಶೇಷವಾದ ಶಬ್ದಗಳು ಅರ್ಥಗಳು ಅದನ್ನು ಸ್ವಲ್ಪ ನೋಡಲಿಕ್ಕೆ ಪ್ರಯತ್ನ ಮಾಡೋಣ ಹೇಳಿ ಸೊ ಇಲ್ಲಿ ಎರಡು ಒಂದು ವೃದ್ಧದೇ ಬರದು ಒಂದು ವಾಯುದೇ ಎರಡು ಹಾಡುಗಳನ್ನು ನಾವು ಎರಡು ಪದಗಳನ್ನು ನಾವು ತಗೊಂಡು ಸ್ವಲ್ಪ ಅರ್ಥ ಮಾಡೋಣ ಇವೆರಡು ಕೂಡ ಭಾಳ ಪಾಪ್ಯುಲರ್ ಆಗಿರುವಂಥದ್ದು ಪ್ರಸಿದ್ಧಿಯಾಗಿರುವಂಥ ಹಾಡುಗಳು ಸೊ ಮೊದಲನೆಯದು ಕೈಲಾಸವಾಸ ಗೌರೀಶ ಈಶಾ ಅನ್ನುವುದು ಸೊ ಇದು ಮೊದಲನೇ ಚರಣ ಸುಲಭವಾಗಿ ನಾಂದಿಪತಿ ಸುಲಭವಾಗಿ ನಾ ಪದಗಳಿದೆ ಇದನ್ನು ಕೈಲಾಸವಾಸ ಗೌರೀಶ ಈಶಾ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಅಂಥೇಳಿ ಕೈಲಾಸದಲ್ಲಿ ವಾಸ ಮಾಡುವಂತಹ ಗೌರಿಪತಿಯಾದಂತಹ ರುದ್ರದೇವರೇ ಅಂಥೇಳಿ ಈಶಾ ಅಂದರೆ ಸರ್ವೇಶ ಅಂತಲ್ಲ ಪ್ರಸಿದ್ಧಿಯಾಗಿ ಈಶಾ ಅಂದರೆ ರುದ್ರದೇವರು ಈಶ್ವರ ಈಶಾ ರುದ್ರ ಇವು ಪ್ರಸಿದ್ಧಿಯಲ್ಲಿ ರುದ್ರದೇವರಿಗೆ ಇದೆ ಆದ್ದರಿಂದ ಈಶಾ ಸೊ ಆದರೆ ಈಶಾ ವಾಶುಮದಿಯಲ್ಲೆಲ್ಲ ಭಗವಂತ ನಾರಾಯಣನು ಈಶಾ ಅಂತ ಕರೆಯುತ್ತೀವಿ ಅದೇ ವಿಧವಾಗಿ ಗೀತೆಯಲ್ಲಿ ಹೇಳುವ ಕೂಡ ಈಶ್ವರ ಸರ್ವಭೂತಾನಾಂ ರುದ್ದೇಶ ಅರ್ಜುನ ತಿಷ್ಟತಿ ಅಂತ ಹೇಳುವಾಗ ಬ್ರಾಹ್ಮಣ ಸರ್ವಭೂತಾನಿ ಯಂತ್ರ ರೂಢಾನಿ ಅಂತ ಹೇಳಿದಾಗ ಅಲ್ಲಿ ಈಶಾ ಈಶ್ವರ ಅಂದರೆ ಈಶನಾಥ್ ಈಶ್ವರಃ ನಾರಾಯಣ ಅಂತ ಹೇಳಿ ಶಂಕರಾಚಾರ್ಯರು ಕೂಡ ಹಾಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಸೊ ಆದ್ದರಿಂದ ಕಾಂಟೆಕ್ಸ್ಚುವಲ್ ಆಗಿ ನಾವು ಹೋಗಬೇಕು ಇಲ್ಲಿ ಸಂದರ್ಭ ಅನುಸಾರವಾಗಿ ಈಶಾ ಒಡೆಯನಾದವನು ಆ ರುದ್ರದೇವರು ತಮ್ಮಕ್ಕಿಂತ ಕಳಗ ಇರುವ ಕಕ್ಷಗಳಲ್ಲಿರುವವರೆಲ್ಲರಿಗೂ ಕೂಡ ಒಡೆಯರಾಗಿದ್ದಾರೆ ಸ್ವಾಮಿಯಾಗಿದ್ದಾರೆ ಮನಸ್ತತ್ವ ಅಭಿಮಾನಿ ಅಹಂಕಾರದ ಅಭಿಮಾನಿಯಾಗಿದ್ದಾರೆ ಅಂತಹ ಆ ರುದ್ರದೇವರ ಸ್ಮರಣೆಯನ್ನು ಮಾಡ್ತಾ ಕೈಲಾಸ ವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಹರಿಯಲ್ಲಿ ಮನಸ್ತತ್ವದ ಅಭಿಮಾನಿ ದೇವತೆ ಸೊ ವಾ ವಾಯುದೇವರು ನಾರಾಯಣ ಲಕ್ಷ್ಮಿ ಇವರು ಕೂಡ ಮನಸ್ಸಿಗೆ ಅಭಿಮಾನಿ ಅವರಿಗಿಂತ ಮೇಲೆ ಇರುವಂಥವ್ರು ಹಾಗೆ ರುದ್ರದೇವರಿಗಿಂತ ಕಳಗಿರುವಂತಹ ಅವರು ಇಂದ್ರ ಕೂಡ ಚಂದ್ರ ಇವರು ಕೂಡ ಮನಸ್ಸಿಗೆ ಅಭಿಮಾನಿ ದೇವತೆಗಳಾಗಿದ್ದಾರೆ ಸೊ ಒನ್ ಪ್ರಸಿದ್ಧಿಯಾಗಿರುವಂತಹ ಮನಸ್ತತ್ವದ ಅಭಿಮಾನಿ ದೇವತೆ ಆದ್ದರಿಂದ ಮುಖ್ಯವಾಗಿ ನಾವು ಪರಿಗಣನೆಯಲ್ಲಿ ತಗೋಬೇಕಾಗಿದ್ದಂತಹ ಅಭಿಮಾನಿ ದೇವತೆ ರುದ್ರದೇವರು ಆದ್ದರಿಂದ ಆ ರುದ್ರದೇವರನ್ನು ಆ ಮನಸ್ತತ್ವದ ಅಹಂಕಾರ ತತ್ವ ಅಭಿಮಾನಿ ಅನ್ನುವ ಕಾರಣದಿಂದಾಗಿ ನಮಗೆ ಮನಸ್ಸು ಭಗವಂತನನ್ನಲ್ಲಿ ಹರಿಯಲ್ಲಿ ಹೋಗಬೇಕಂದ್ರೆ ಅದಕ್ಕೆ ರುದ್ರದೇವರ ಅನುಗ್ರಹವೂ ಬೇಕಾಗಿದೆ ಆದ್ದರಿಂದ ಅವರನ್ನು ಪ್ರಾರ್ಥನೆ ಮಾಡುವಾಗ ತೈಲಧಾರೆಯಂತೆ ಮನಸ್ಸು ಕೊಡುವ ಹರಿಯಲ್ಲ ತೈಲ ಎಣ್ಣೆ ಎಣ್ಣೆಯ ಧಾರೆ ಅಂತೇಳಿ ಯಾಕೆ ಎಣ್ಣೆಯ ಧಾರೆ ಅಂತ ಹೇಳುವುದಕ್ಕೆ ಕಾರಣ ಏನಂತ ಹೇಳಿದರೆ ನೀವು ನೋಡೇ ಇರ್ತೀರಾ ಎಣ್ಣೆ ಹಾಕುವಾಗ ಅದು ಸ್ನಿಗ್ಧತೆ ಇದೆ ನಾವು ವಿಸ್ಕಾಸಿಟಿ ಅಂತೀವಿ ಆ ವಿಸ್ಕಸ್ ಆದ್ದರಿಂದ ಅದು ಕಂಟಿನ್ಯೂಸ್ ಆಗಿ ಬೀಳುತ್ತೆ ಆದ್ದರಿಂದ ಮನಸ್ಸು ನನಗೆ ನೀರಿನ ಧಾರೆಯಂತೆ ಬ್ರೇಕ್ಸ್ ಇರುವಂತೆ ಬೇಡ ತೈಲ ಧಾರೆಯಂತೆ ಬ್ರೇಕ್ ಇಲ್ಲದೆ ಅಂದರೆ ಯಾವಾಗಲೂ ಸದಾ ಸರ್ವದ ಭಗವಂತನಲ್ಲಿ ಏಕ ರೀತಿಯಲ್ಲಿ ನನ್ನ ಮನಸ್ಸು ಅವನಲ್ಲಿ ಇರುವಂತೆ ಅನುಗ್ರಹ ಮಾಡಪ್ಪ ಅಂತ ದೇವರನ್ನು ಪ್ರಾರ್ಥನೆ ಮಾಡೋದಕ್ಕೆ ಕಾರಣದಿಂದಾಗಿ ತೈಲಧಾರೆಯಂತೆ ಅಂತ ಹೇಳಿ ಹೇಳಿದ್ದಾರೆ ಮನಸ್ಸು ಕೊಡು ಹರಿಯಲ್ಲಿ ಅಂತ ಹೇಳಿದ ಮೇಲೆ ಅಹೋರಾತ್ರಿಯಲ್ಲಿ ನಾನು ಅನುಚರಾಗ್ರಣಿಯಾಗಿ ಮಹಿಯೊಳಗೆ ಚರಿಸಿದೆನು ಮಹದೇವನೇ ಅಂತ ಹೇಳಿ ಬೆಳಿಗ್ಗೆ ರಾತ್ರಿ ಕೂಡ ನಾನು ಅನುಚರಾಗ್ರಣಿ ಆಗಿ ಅಗ್ರಣಿ ಅಂದ್ರೆ ದೊಡ್ಡ ಒನ್ ಆಫ್ ದಿ ಗ್ರೇಟೆಸ್ಟ್ ಅಂತ ಅಂತಲ್ಲ ಬಹಳ ಹೆಚ್ಚಾಗಿರುವಂತಹ ಅನುಚರನಾಗಿದ್ದೆ ಅಂದ್ರೆ ಅನುಸರಿಸಿ ಹೋಗುವನು ಅನುಚರ ಅನುಚರ ಅಂದ್ರೆ ಅನುಸೃತ್ಯ ಚರತಿ ಯಾವುದನ್ನು ಅನುಸರಿಸಿ ಹೋಗ್ತಾ ಇದ್ದೀನಿ ನಾನು ಭಗವಂತನಲ್ಲಿ ಅನುಸರಿಸಿದ್ದರೆ ಅನುಚರ ಅಗ್ರಣಿ ಆದರೆ ಒಳ್ಳೇದು ಆದ್ರೆ ನಾನು ಅನುಚರ ಅಗ್ರಣಿ ಬಹಳ ದೊಡ್ಡ ಅನುಚರ ಅಂದ್ರೆ ಅನುಸರಿಸಿ ಫಾಲೋವರ್ ಅಂತೀವಿ ನೋಡ್ರಿ ಐ ಎಮ್ ಎ ಬಿಗ್ ಫಾಲೋವರ್ ಅದು ಯಾವುದಕ್ಕೆ ಫಾಲೋವರ್ ಸರಿಯಾದದ್ದಕ್ಕೆ ಫಾಲೋವರ್ ಅಲ್ಲ ನಾನು ಪ್ರಪಂಚದಲ್ಲಿ ದೊಡ್ಡ ಅನುಚರ ನಾನು ನಮ್ಮ ಬಾಸ್ ನಾವು ಫಾಲೋ ಮಾಡ್ತೀವಿ ನಮ್ಮ ದೊಡ್ಡವರನ್ನು ಅನೇಕ ಮಂದಿ ಲೋಕದಲ್ಲಿರುವವರನ್ನು ಎವರಾರು ಅವರು ಬಿಗ್ಗರ್ ದಾನ ನಮಗಿಂತ ದೊಡ್ಡವರಾದವರು ಎಲ್ಲರನ್ನು ನಾವು ಫಾಲೋ ಮಾಡ್ತೀವಿ ಕೆಲವರು ನಮ್ಮನ್ನು ಸರಿಯಾಗಿ ಗೈಡ್ ಮಾಡ್ತಾರೆ ಕೆಲವರು ನಮ್ಮನ್ನು ಸರಿಯಾಗಿ ಗೈಡ್ ಮಾಡೋದಿಲ್ಲ ಆದರೆ ಅನೇಕ ಮಂದಿಗೆ ನಾವು ಫಾಲೋವರ್ಸ್ ಆಗಿದ್ದೀವಿ ಆದ್ದರಿಂದ ಅನುಚರಾಗ್ರಣಿ ಆಗಿದ್ದೀನಿ ನಾನು ಅಂತೇಳಿ ಹೇಳ್ತಾ ಇದ್ದಾರೆ ರಾತ್ರಿ ಹೇಗ ಹಗಲು ಕೂಡ ಬೇರೆ ಯಾರನ್ನೋ ಒಬ್ಬರನ್ನ ಅನುಸರಿಸಿ ಹೋಗುವಂತವನಾಗಿದ್ದೀನಿ ನಾನು ಅಂತ ಹೇಳಿ ಒಂದು ಇಲ್ಲ ಅನುಚರ ಅಗ್ರಣಿಯಾಗಿ ಅಂದ್ರೆ ನಾನು ಅಗ್ರ ನಯತಿ ಅಂದ್ರೆ ಭಗವಂತನಲ್ಲಿಯೇ ನಾನು ಅನುಚರನಾಗಿರಬೇಕು ಆ ಇಚ್ಛೆ ಇದೆ ಅಂದ್ರೆ ಅನುಚರ ಅಗ್ರಣಿ ಆಗಬೇಕನ್ನುವ ಇಚ್ಛೆ ಉಳ್ಳವನಾಗಿದ್ದೀನಿ ಭಗವಂತನ ಅನುಚರನೇ ಆಗಬೇಕು ದೊಡ್ಡ ಅನುಚರನು ಅನುಸರಿಸಿ ಹೋಗುವವನು ನಾನು ಆಗಬೇಕು ಅಂತ ನನ್ನ ಮನಸ್ಸಿನಲ್ಲಿದೆ ಹಾಗೆ ನಾನು ಪ್ರಯತ್ನ ಮಾಡ್ತಾ ಇಲ್ಲ ಹಾಗೆ ಆಶೆ ಇದೆ ಹೊತ್ತು ಪ್ರಯತ್ನ ಮಾಡ್ತಾ ಇಲ್ಲ ಆದ್ದರಿಂದ ಮಹಿಯೊಳಗೆ ಚರಿಸಿದನೋ ಮಹಾದೇವನೇ ಮಹಾದೇವ ರುದ್ರದೇವರಿಗೆ ಮಹಾದೇವ ಅಂತ ಮಹಾದೇವ ಅಂತ ಹೇಳಿದ್ರೆ ಎಲ್ಲ ಅವರಿಗಿಂತ ಕಳೆಗಿರುವವರೆಲ್ಲರಿಗಿಂತನೂ ದೊಡ್ಡರಾದಂತಹ ಮಹಾದೇವ ಒಂದು ಸ್ಟ್ರೈಟ್ ಫಾರ್ವರ್ಡ್ ಮೀನಿಂಗ್ ಇಲ್ಲ ಮಹಾದೇವ ಮಹಾ ಅಂತ ಕರೆಯಲ್ಪಡುವ ಪರಮಾತ್ಮ ಅವನಲ್ಲಿ ಮನಸ್ಸು ಆದ್ದರಿಂದಲೂ ಮಹಾದೇವ ಸೊ ಹಾಗೂ ರುದ್ರದೇವರು ಮಹಾದೇವರು ಆದ್ದರಿಂದ ಮಹಿಯೊಳಗೆ ಚರಿಸಿದನು ಈ ಭೂಮಿ ಮಹಿ ಅಂದ್ರೆ ಭೂಮಿ ಈ ಭೂಮಿ ಒಳಗೆ ಅನುಚರ ನಾನು ಚರಿಸಿದ್ದೀನಿ ಅಂದ್ರೆ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದೆ ಬೇರೆ ಯಾರ್ಯಾರೋ ಅನುಸರಿಸಿಕೊಂಡು ಎಲ್ಲರನ್ನ ಅನುಸರಣೆ ಮಾಡಿಕೊಡ್ತಾ ನಾನು ಎಲ್ಲಾ ಕಡೆ ಓಡಾಡ್ತಾ ಇದ್ದೀನಿ ನನ್ನನ್ನು ಭಗವಂತನನ್ನು ಅನುಸರಿಸುವಂತೆ ಮಾಡಿ ಒಂದು ಕಡೆ ಮನಸ್ಸು ಸ್ಥಿರವಾಗಿರುವಂತೆ ಮಾಡಪ್ಪ ಅಂತ ಹೇಳಿ ದೇವರನ್ನು ಪ್ರಾರ್ಥನೆ ಮಾಡುವುದು ಸೊ ಅಹಿಭೂಷಣನೆ ಎನ್ನ ಅವಗುಣಗಳನಿಸದಲೇ ವಿಹಿತ ಧರ್ಮದಿ ವಿಷ್ಣು ಭಕ್ತಿಯನ್ನು ಕೊಡೋ ಶಂಭೋ ಅಂತ ಹೇಳಿ ಹೇ ಶಂಭೋ ಶಂಭು ಅನ್ನುವ ಶಬ್ದ ಸಂ ಸುಖಂ ಭವತಿ ಅಂದರೆ ನಮಗೆ ಐಹಿಕ ಸುಖವನ್ನು ಕೊಡುವವನು ರುದೇವರಾಗಿದ್ದ ನಾವು ಶಂಭು ಅವರು ಸುಖವಾಗಿ ಸಂ ಭಗವಂತನ ಧ್ಯಾನವನ್ನು ಮಾಡುವುದರ ಮೂಲಕವಾಗಿ ಸುಖದಿಂದ ಇರುವವರು ಶಂಭು ಶಂ ಅಂತ ಹೇಳಿದರೆ ಭಗವಂತ ಅವನಲ್ಲಿ ಬಾ ಅಂದ್ರೆ ಮನಸ್ಸು ಇಟ್ಟುವವರು ವಾಯುದೇವರು ಅವರನ್ನು ಗುರುವಾಗಿ ಪಡೆದವರಾದ್ದರಿಂದಲೂ ಶಂಭು ಅಂತ ಹೇಳಿ ಶಂಭು ರುದೇವರು ಅವರು ವಾಯುದೇವರ ಶಿಷ್ಯರಾಗಿದ್ದಾರೆ ಭಗವಂತನ ಮಮ್ಮಗ ಪ್ರೀತಿಪಾತ್ರರಾಗಿದ್ದಾರೆ ಕೆಳಗಿನವರೆಲ್ಲರನ್ನು ಕೂಡ ಅವರನ್ನು ರಕ್ಷಣೆ ಮಾಡುವವರಾಗಿದ್ದಾರೆ ಆದ್ದರಿಂದ ಅಂತಹ ಶಂಭುದೇವರನ್ನು ಪ್ರಾರ್ಥನೆ ಮಾಡ್ತಾ ಅಹಿಭೂಷಣನೇ ಅಂತೇಳಿ ಅಹಿ ಅಂದ್ರೆ ಅಹ ಅಂದ್ರೆ ಹೆಡೆ ಇರೋದು ಹಾವು ಅಹಿ ಅಂದ್ರೆ ಹಾವು ಸರ್ಪಭೂಷಣ ಅಂತ ಹೇಳಿ ವೃದ್ಧ ಯಾಕೆ ಹಾವುಗಳನ್ನು ಭೂಷಣಗಳಾಗಿಟ್ಟುಕೊಂಡಿದ್ದಾರೆ ಅಂತ ಹೇಳಿದರೆ ಪರಮ ವೈರಾಗ್ಯ ಮೂರ್ತಿಗಳು ಸೊ ಆ ವೈರಾಗ್ಯ ಪ್ರದರ್ಶನಗಾಗಿ ವಿಷದಿಂದ ಕೂಡಿದ ಸರ್ ಸರ್ಪಗಳು ತನ್ನೇ ಮಾಡಲಾರವು ಆದ್ದರಿಂದ ಅವು ತನ್ನ ಭಕ್ತರೇ ಆಗಿರುವಂತಹ ಸರ್ಪಗಳು ಸೊ ಭಕ್ತರಾದವರು ವಿಷ ಧಾರಣೆ ಮಾಡುವವರಾಗಿದ್ದರೂ ಕೂಡ ಅವರನ್ನು ತನ್ನ ವಶದಲ್ಲಿಟ್ಟುಕೊಂಡು ಭೂಷಣಗಳಾಗಿಟ್ಟುಕೊಂಡು ಅವರನ್ನು ಸರಿಯಾದ ದಾರಿಯಲ್ಲಿ ಹೋಗುವಂತೆ ಮಾಡುವವರು ಆದ್ದರಿಂದ ಅಹಿಭೂಷಣ ಸರ್ಪಭೂಷಣ ಸರ್ಪಗಳನ್ನು ಧಾರಣೆ ಮಾಡಿ ಅವು ವಿಷವಿದ್ದವು ಆದರೂ ಕೂಡ ಯಾರಿಗೂ ತೊಂದರೆ ಕರಿತೇವೆ ಅವರು ವೃದ್ಧದೇವರು ಧಾರಣೆ ಮಾಡಿದ ಸರ್ಪಗಳು ಬೇರೆ ಅವರಿಗೆ ಯಾರಿಗೂ ಸಜ್ಜನರಿಗೆ ತೊಂದರೆ ಕೊಡುವ ಸರ್ಪಗಳಲ್ಲ ಆದ್ದರಿಂದ ದುಷ್ಟರನ್ನು ಸಹಿತ ಈ ವಿಧವಾಗಿ ಅಂದ್ರೆ ಯಾರಾದರೆ ಮನಸ್ಸಿನಲ್ಲಿ ಸ್ವಲ್ಪ ಸದ್ಭಾವನೆ ಇದ್ದರೆ ಅವರ ಹತ್ರ ಸದ್ಭಾವನೆಗಳಿಂದ ಹೋದರೆ ಅವರನ್ನು ಕಾಪಾಡ್ತಾರೆ ಹಾಗಲ್ಲದೆ ಅನೇಕ ಮಂದಿ ರಾಕ್ಷಸರು ತಪಸ್ಸು ಮಾಡಿ ರುದ್ರದೇವನ ವರಗಳನ್ನು ಪಡೆದು ಕೆಟದಾರಿಯಲ್ಲಿ ಹೋದವರು ಇದ್ದಾರೆ ಬೇಕಾದಷ್ಟು ಜನ ಅವರನ್ನು ಅವರವರಿಗೆ ತಕ್ಕಂತೆ ಪ್ರೇರಣೆ ಕೊಟ್ಟು ಅವರ ಸ್ವಾಭಾವಿಕ ಗುಣಕ್ಕೆ ತಕ್ಕಂತೆ ಅವರನ್ನು ಅವರವರ ಮಾರ್ಗದಲ್ಲಿ ಅಂತಹ ಅಹಿಭೂಷಣನಾದಂತಹ ರುದ್ರದೇವರನ್ನು ಎನ್ನ ಅವಗುಣಗಳೆನಿಸದಲೇ ಭಗವಂತ ರುದ್ರದೇವರನ್ನೆಲ್ಲರನ್ನೂ ಪ್ರಾರ್ಥನೆ ಮಾಡುವುದು ಇಂಥದ್ದೇ ನಾವು ಅನೇಕ ಅವಗುಣಗಳಿಂದ ಕೂಡಿದವರಾಗಿದ್ದೀವಿ ಅವುಗಳನ್ನು ಬೇಕಂತ ಮಾಡಬೇಕಂತ ಈ ಇಲ್ಲ ಆದರೆ ನಮ್ಮ ನಮ್ಮ ಸ್ವಭಾವದಲ್ಲಿ ಪೂರ್ಣ ಸತ್ ಸಾತ್ವಿಕ ಗುಣ ಇಲ್ಲ ಆದ್ದರಿಂದ ಈ ಅವಗುಣಗಳು ನಮಗೆ ಸ್ವಲ್ಪ ಬಂದಿದೆ ಅವುಗಳನ್ನು ಎಣಿಸದೆ ಪರಿಗಣಿಸದೆ ನಮ್ಮನ್ನು ಆ ಅವಗುಣಗಳ ಕಡೆಯಿಂದ ಬೇರೆ ಕಡೆ ತಿರುಗುವಂತೆ ಮಾಡಿ ಸನ್ಮಾರ್ಗದಲ್ಲಿ ಇಡುವಂತೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಅವಗುಣಗಳನ್ನು ಎನಿಸದಲ್ಲೇ ವಿಹಿತ ಧರ್ಮದಿ ವಿಷ್ಣು ಭಕ್ತಿಯನ್ನು ಕೊಡೋ ಶಂಭು ಸೊ ವಿಹಿತ ಧರ್ಮವನ್ನು ನಮಗೆ ವಿಹಿತವಾದ ಧರ್ಮಗಳನ್ನು ಅಂದ್ರೆ ಯಾವುದು ಅಪ್ರಾಪ್ರಿಯೇಟ್ ಆಗಿದೆ ನಮಗೆ ತಕ್ಕಂತಹ ಧರ್ಮಗಳನ್ನು ವಿಷ್ಣು ಭಕ್ತಿಯನ್ನು ಕೊಡೋ ಶಂಭು ಅಂತ ಹೇಳಿ ಪ್ರಾರ್ಥನೆ ಮಾಡುವಂಥದ್ದು ಅದಾದ ಮೇಲೆ ನೆಕ್ಸ್ಟ್ ಮನಸ್ಸು ಕಾರಣವಲ್ಲ ಪಾಪಪುಣ್ಯಕ್ಕೆಲ್ಲ ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ ಇಲ್ಲಿ ಮನಸ್ಸು ಕಾರಣವಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ನಮಗೆ ಮನೆಯೇವ ಮನುಷ್ಯಾ ನಾಂ ಕಾರಣಂ ಬಂಧಮೋಕ್ಷಯೋ ಅಂತ ಹೇಳಿ ಇನ್ನೊಂದು ಕಡೆ ಬರುತ್ತೆ ಮನಸ್ಸು ನಮಗೆ ಬಂಧ ಮೋಕ್ಷಗಳು ಬರೋದಕ್ಕೆ ನಾವು ಮನಸ್ಸಿನಲ್ಲಿ ನಾವು ಯೋಚನೆ ಮಾಡೋದು ಒಳ್ಳೆ ಯೋಚನೆ ಮಾಡಿದ್ರೆ ಒಳ್ಳೆ ಕೆಲಸ ಮಾಡ್ತೀವಿ ಅದರಿಂದ ಮನಸ್ಸು ಸರಿಯಾಗಿರಬೇಕು ಅನುಸಂಧಾನ ಇರಬೇಕು ಮನಸ್ಸು ಪಾಪ ಪುಣ್ಯಗಳಿಗೆ ಸುಖ ದುಃಖಗಳಿಗೆ ಎದಕ್ಕೂ ಕಾರಣವಾಗಿದೆ ಆದ್ದರಿಂದ ಬಂಧ ಮೋಕ್ಷಗಳು ಪಾಪ ಪುಣ್ಯಗಳು ಸುಖ ದುಃಖಗಳು ಬಂಧ ಮೋಕ್ಷಗಳು ಬರಬೇಕಂದ್ರೆ ಮನಸ್ಸು ಕಾರಣವಾಗಿದೆ ಅಂತ ಕೇಳ್ತೀವಿ ಆದರೆ ಮನಸ್ಸು ಕಾರಣವಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅನ್ನೋದು ಒಂದು ಪ್ರಶ್ನೆ ಎರಡನೇ ಪ್ರಶ್ನೆ ಸರಿ ಮನಸ್ಸು ಕಾರಣವಲ್ಲ ಮತ್ತೆ ಯಾವುದು ಕಾರಣ ಅಂತ ಹೇಳ್ತಾ ಇಲ್ಲ ಮನಸ್ಸು ಕಾರಣವಲ್ಲ ಅಂತ ಮಾತ್ರ ಹೇಳ್ತಾ ಇದ್ದಾರೆ ಯಾವ್ದು ಕಾರಣ ಅಂತ ಹೇಳ್ತಾ ಇಲ್ವಲ್ಲ ಅಂತ ಹೇಳಿ ಸೊ ಎರಡು ಸೊ ಎರಡು ಪ್ರಶ್ನೆಗಳು ಮನಸ್ಸೇ ಕಾರಣ ಅಂತ ಬರುತ್ತೆ ಯಾಕೆ ಅಲ್ಲ ಅಂತ ಇದ್ದಾರೆ ಮನಸ್ಸು ಕಾರಣವಲ್ಲ ಅಂತ ಹೇಳ್ತಾ ಇದ್ದಾರೆ ಯಾವುದು ಕಾರಣ ಅಂತ ಹೇಳ್ತಾ ಇಲ್ವಲ್ಲ ಅಂತ ಹೇಳಿ ಎರಡಕ್ಕೂ ಸಮಾಧಾನ ಏನಂತ ಹೇಳಿದ್ರೆ ನಾವು ಅಷ್ಟೇ ನೋಡಿದೆ ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅನಲಾಕ್ಷನಿಂದ ಪ್ರೇರಣೆ ಇಲ್ಲದೆ ಅಂದ್ರೆ ಭಗವಂತ ಎಲ್ಲದಕ್ಕೂ ನಿಮಿತ್ತ ಕಾರಣ ಉಪಾದಾನ ಕಾರಣಗಳು ಬೇರೆ ಬೇರೆ ಇರುತ್ತೆ ನಿಮಿತ್ತ ಕಾರಣ ತಗೊಂಡ್ರೆ ಅವನೇ ಮುಖ್ಯ ಕಾರಣ ಇಲ್ಲದಕ್ಕೂ ಆದ್ದರಿಂದ ಭಗವಂತ ಕಾರಣ ಅನ್ನೋದೆಲ್ಲರಿಗೂ ಗೊತ್ತಾಗಿದೆ ಅಂಡ್ ಯಾವುದು ಅದಾದ ಮೇಲೆ ತಾರತಮ್ಯಾನುಸಾರವಾಗಿ ಬೇರೆ ಬೇರೆಯವರು ಕಾರಣಭೂತರಾಗಿದ್ದಾರೆ ಆದ್ದರಿಂದ ರುದ್ರದೇವರು ಕೂಡ ತಾರತಮ್ಯಾನುಸಾರವಾಗಿ ಅವರು ಕೂಡ ಭಗವಂತನ ಆಜ್ಞೆಯಂತೆ ಮನೋನಿಯಾಮಕರಾಗಿ ಅವರು ಕಾರಣಭೂತರಾಗಿದ್ದಾರೆ ಆದ್ದರಿಂದ ರುದ್ರದೇವರನ್ನು ಪ್ರೇರಕರು ಸೊ ಅದರಿಂದ ಮನಸ್ಸಿನಲ್ಲಿ ಪ್ರೇರಣೆ ಕೊಡುವವರು ರುದ್ರದೇವರು ಅವರಿಗೆ ಪ್ರೇರಣೆ ಕೊಡುವವರು ವಾಯುದೇವರು ಅವರಿಗೆ ಪ್ರೇರಣೆ ಕೊಡುವವನು ಪರಮಾತ್ಮ ಹೀಗೆ ಒಬ್ಬರಿಂದ ಒಬ್ಬರು ಚೈನ್ ಪರಮಾತ್ಮ ವಾಯುದೇವರಿಗೆ ಪ್ರೇರಣೆ ಕೊಟ್ಟು ವಾಯುದೇವರು ರುದ್ರರಿಗೆ ಪ್ರೇರಣೆ ಕೊಟ್ಟು ರುದ್ರರು ನಮಗೆ ಪ್ರೇರಣೆಯನ್ನು ಕೊಡ್ತಾರೆ ಆದ್ದರಿಂದ ರುದ್ರರ ಪ್ರೇರಣೆ ಇಲ್ಲದೆ ಮನಸ್ಸು ಕಾರಣ ಅಂತ ತಿಳ್ಕೋಬೇಡಿ ರುದ್ರದೇವರ ಪ್ರೇರಣೆಯಿಂದ ಮನಸ್ಸು ಕಾರಣವಾಯಿತು ಸೊ ಮನಸ್ಸು ಕಾರಣವಲ್ಲ ಅಂದ್ರೆ ರುದ್ರದೇವರ ಪ್ರೇರಣೆ ಇಲ್ಲದೆ ಮನಸ್ಸು ಕಾರಣವಲ್ಲ ಅನಲಾಕ್ಷ ಅಕ್ಷ ಅಂತ ಪ್ರಯೋಗ ಮಾಡಿದೆ ಅನಲ ಅಂದ್ರೆ ಅಗ್ನಿ ಅಗ್ನಿ ನೇತ್ರ ಅವರು ತ್ರಿನೇತ್ರ ರುದ್ರ ಮೂರು ಕಣ್ಣುಗಳಲ್ಲಿ ಅವರು ಮೂರನೇ ಕಣ್ಣು ಮಧ್ಯ ಕಣ್ಣು ಅಗ್ನಿಯಲ್ಲಿ ನೆಲೆಸಿದೆ ಆದ್ದರಿಂದ ರುದ್ರದೇವರಿಗೆ ಮೂರು ಕಣ್ಣುಗಳಲ್ಲಿ ಆ ಅಗ್ನಿನೇತ್ರ ಆ ಅಗ್ನಿ ಅಂತ ಹೇಳಿದರೆ ಅಗ್ನಿಯಿಂದ ಎಲ್ಲವನ್ನು ಸುಡಬಲ್ಲರು ಆದ್ದರಿಂದ ನಮಗೆ ಬರುವಂತಹ ಈ ಸಂಚಿತ ಆಗಾಮಿ ಕರ್ಮಗಳನ್ನು ಸುಡಬೇಕು ನಮಗೆ ಯಾವುದಾದರೆ ಈ ಮನಸ್ಸು ಅನ್ನೋದು ಇದ್ದರೆ ಅದಕ್ಕೆ ಮನೋಅಭಿಮಾನಿ ದೇವತ ಆದಂತಹ ಮನ್ಮಥ ತಪ್ಪುದಾರಿಯಲ್ಲಿ ಹೋದಾಗ ಸುಟ್ಟು ಹಾಕಿದ್ರು ಸೊ ಮನ್ಮಥ ಯಾಕಂದ್ರೆ ಅಹಂಕಾರದಿಂದ ಒಂದು ಅಹಂಕಾರ ಸ್ವಲ್ಪ ನಾನು ದೇವರನ್ನು ಕಂಟ್ರೋಲ್ ಮಾಡಬಲ್ಲೆ ಅಂತ ಬಂದರೆ ಅವರನ್ನು ಸುಟ್ಟು ಹಾಕಿದ್ರು ಆಮೇಲೆ ಅವರನ್ನೇ ಅನುಗ್ರಹ ಮಾಡಿ ಮತ್ತು ಅವರನ್ನು ಮತ್ತು ಯಥಾ ಅವರಿಗೆ ದೇಹ ಬರುವಂತೆ ಮಾಡಿದ್ದಾರೆ ಆದ್ದರಿಂದ ಮನಸ್ಸು ಅನ್ನುವ ಅದು ತಪ್ಪನ ಸುಳಿಯಲ್ಲಿ ಹೋದಾಗ ದಾರಿಯಲ್ಲಿ ಹೋಗುವ ಮನಸ್ಸಿನಲ್ಲಿ ಬೀಳುವ ಪ್ರಭಾವವನ್ನು ಸುಡಬೇಕು ಆದ್ರಿಂದ ಅನಲಾಕ್ಷ ಅಂದ್ರೆ ಅಗ್ನಿನೇತ್ರನಾದಂತಹ ರುದ್ರದೇವ ನಿಮ್ಮ ಆ ಮೂರನೇ ಕಣ್ಣು ಯಾವುದಿದೋ ಅದು ನನ್ನ ಮನಸ್ಸನ್ನು ತಪ್ಪು ದಾರಿಯಲ್ಲಿ ತಗೊಂಡು ಹೋಗುವ ವಿಷಯಗಳನ್ನು ಸುಡುವುದರ ಮೂಲಕವಾಗಿ ನನ್ನ ಅನುಗ್ರಹ ಮಾಡ್ರಿ ಅಂತ ನಿಮ್ಮ ಪ್ರೇರಣೆ ಇಲ್ಲದೆ ಮನಸ್ಸು ಕಾರಣವಾಗುವುದಿಲ್ಲ ನಿಮ್ಮ ಪ್ರೇರಣೆಯಿಂದಲೇ ಈ ಮನಸ್ಸು ಪುಣ್ಯಗಳಿಗೆ ಕಾರಣವಾಗಿದೆ ಆದರೆ ಮನಸ್ಸು ಅಮುಖ್ಯ ಕಾರಣ ಮುಖ್ಯ ಕಾರಣ ಪರಮಾತ್ಮ ಅದಾದ ಮೇಲೆ ಲಕ್ಷ್ಮೀ ವಾಯುದೇವರು ಅದಾದ ಮೇಲೆ ರುದ್ರದೇವರು ಅದಾದ ಮೇಲೆ ಆ ಮನಸ್ಸಿನ ಅಭಿಮಾನಿ ದೇವತೆಗಳು ಬೇರೆಯವರು ಕೂಡ ಇಂದ್ರಾದಿಗಳು ಬರ್ತಾರೆ ಆದ್ದರಿಂದ ಲಕ್ಷ್ಮೀನಾರಾಯಣರನ್ನು ವಾಯುದೇವರನ್ನು ಬಿಟ್ಟರೆ ನೆಕ್ಸ್ಟ್ ಮುಖ್ಯ ಕಾರಣ ರುದ್ರದೇವರೇ ಆದ್ದರಿಂದ ಅವರ ಪ್ರೇರಣೆ ಇಲ್ಲದೆ ಮನಸ್ಸು ಕಾರಣವಾಗುವುದಿಲ್ಲ ಅಂತ ಹೇಳ್ತಾ ನೆಕ್ಸ್ಟ್ ಧನು ಇಲ್ಲಿ ಸ್ವಲ್ಪ ಪಾಠ ಅಂತರಗಳಿದೆ ಧನುಜ ಗಜ ಮದ ವೈರಿ ಅಂತ ಹೇಳಿ ಇಲ್ಲ ಗ ಧನುಜ ಗಜ ಮದ ಹಾರಿ ಅಂತ ಹೇಳಿ ಇಲ್ಲ ಧನುಜ ಗಜ ಮನ ಅಂತ ಹೇಳಿ ಪ್ರಯೋಗ ಮಾಡಿದ್ದಾರೆ ಹೀಗೆ ಬೇರೆ ಬೇರೆ ಪಾಠಗಳು ಇವೆ ನಾವು ನಾವು ಎಲ್ಲವನ್ನು ನೋಡೋಣ ಸೊ ಧನುಜ ಗತ ಅಂತ ಕೆಲವು ಕಡೆ ಪಾಠ ಸೊ ಗಜ ಗತ ಮದ ಮನ ಹಾರಿ ವೈರಿ ಸೊ ಈ ಮೂರು ಶಬ್ದಗಳಿಗೂ ಮೂರು ಪಾಠಗಳು ಬಟ್ ಬೆಸ್ಟ್ ಪ್ರಾಬಬ್ಲಿ ಏನಿರಬಹುದು ಅಂದರೆ ಧನುಜ ಗಜ ಮದ ಹಾರಿ ಅನ್ನುವುದು ಪ್ರಾಬಬ್ಲಿ ಯಾಕಂದರೆ ಅದು ಪ್ರಸಿದ್ಧವಾಗಿರುವಂಥದ್ದು ಧನುಜರು ಅಂದರೆ ರಾಕ್ಷಸರು ದುಷ್ಟರಾದ ರಾಕ್ಷಸರು ಅವರನ್ನು ಆನೆಗಳ ಜೊತೆ ಹೋಲಿಸಿ ಧನುಜರೆನ್ನುವ ಗಜಗಳಿಗೆ ಆನೆದಂತೆ ದರ್ಪದಿಂದ ಅಹಂಕಾರದಿಂದ ಕೂಡಿದವರಿಗೆ ಅವರ ಮದವನ್ನು ಹರಿಸುವಂತವರು ಸೊ ಒನ್ ಹೂ ಡೆಸ್ಟ್ರಾಯ್ಸ್ ದಿ ಈಗ ಆಫ್ ದಿ ಎಲಿಫೆಂಟ್ ಲೈಕ್ ಈ ವುಲ್ ಧನುಜಾಸ್ ಅಂತ ಹೇಳಿ ಸೊ ಈ ವಿಧವಾದ ಅರ್ಥ ನಾವು ತಗೋಬಹುದು ಬೇರೆ ಶಬ್ದಗಳು ತಗೊಂಡಾಗ ಧನುಜ ಗತ ಅಂದ್ರೆ ಧನುಜರಲ್ಲಿರುವಂತಹ ಮದವನ್ನು ಹಾರಿಸುವವರು ಹಾರಿ ಇಲ್ಲ ಹಾರಿ ವೈರಿ ಅಂತ ಹೇಳಿದಾಗ ಸೊ ಗತ ಮದ ವೈರಿ ಎರಡೆರಡು ಪಾಸಿಬಿಲಿಟೀಸ್ ತಗೊಂಡ್ರೆ ಎಂಟು ಪಾಸಿಬಿಲಿಟೀಸ್ ಬರುತ್ತೆ ಎಂಟು ಪಾಸಿಬಿಲಿಟೀಸ್ ನಲ್ಲಿ ಒಂದು ಪಾಸಿಬಿಲಿಟಿ ನಾವು ನೋಡಿದ್ವಿ ಧನುಜ ಗಜ ಮದ ಹಾರಿ ಅನ್ನೋದು ಹಾರಿ ವೈರಿ ಅನ್ನೋದು ಆಲ್ಮೋಸ್ಟ್ ಸಿಮಿಲರ್ ಮೀನಿಂಗ್ ಆದ್ದರಿಂದ ಹಾರಿ ವೈರಿ ಅನ್ನೋದನ್ನ ನಾವು ತೆಗೆದು ದೆನ್ ಓನ್ಲಿ ಫೋರ್ ಪಾಸಿಬಿಲಿಟೀಸ್ ಹಾರಿ ವೈರಿ ಒಂದೇ ಅರ್ಥ ಅಂತ ತಗೊಂಡಾಗ ಗಜ ಗತ ಮದ ಮನ ಅನ್ನು ತಕೊಂಡ್ರೆ ಗತ ಮನ ಗತ ಮದ ಗಜ ಮನ ಗಜ ಮದ ನಾಲ್ಕು ಪಾಸಿಬಿಲಿಟೀಸ್ ಬರುತ್ತೆ ಸೊ ಗಜ ಮದ ನಾವು ನೋಡಿ ಆಯ್ತು ಆನೆಗಳ ಅಂತೆ ಇರುವ ರಾಕ್ಷಸರ ಮದವನ್ನು ಹರಿಸುವವರು ಅಂತೇಳಿ ಇಲ್ಲ ಧನುಜ ಗತ ಮದ ಹಾರಿ ಅವರಲ್ಲಿ ಇರುವಂತಹ ಮದವನ್ನು ಹರಿಸುವವರು ಅದು ಸ್ವಲ್ಪ ಸಿಮಿಲರ್ ಮೀನಿಂಗ್ ಗೆ ಕೊಡತ್ತೆ ಮನಹಾರಿ ಅಂದ್ರೆ ಧನುಜಗತ ಮನಹಾರಿ ಅಂದ್ರೆ ಧನುಜರ ಪ್ರಭಾವದಿಂದ ಹೋಗುವ ಮನಸ್ಸನ್ನು ಹರಿಸುವಂತ ಅಂದ್ರೆ ಮನಸ್ಸು ಕೆಟ್ಟ ಅವರ ಧನುಜರಿಗೆ ತತ್ವಾಭಿಮಾನ ಅಸುರರಿಗೆ ಒಳಗಾಗಿ ಇರುವಂತಹ ಮನಸ್ಸನ್ನು ಸರಿಯಾಗಿ ಮಾಡುವವರೇ ಅಂತ ಹೇಳಿ ಬಟ್ ಸ್ವಲ್ಪ ಹ್ಮ ಕ್ಲಿಷ್ಟವಾದ ರೀತಿಯಲ್ಲಿ ಅನ್ವಯ ಮಾಡ್ಬೇಕು ಯಾಕಂತ ಹೇಳಿದರೆ ಒಳ್ಳೆದೆ ಮನ ಅವರ ಧನುಜರ ಮೇಲೆ ಅವರ ಪ್ರಭಾವ ಹೋಗುವ ಮನಸ್ಸನ್ನು ಕಂಡು ಒಳ್ಳೆ ಆದರೆ ಧನುಜ ಗತನ ಅಂದ್ರೆ ಅವರಲ್ಲಿ ಇರುವ ಮನಸ್ಸು ಅಂತ ಬರುತ್ತೆ ಇಲ್ಲ ಧನುಜರ ಕಡೆ ಹೋಗುವ ಮನಸ್ಸು ಇಲ್ಲ ಧನುಜರು ತಕೊಂಡು ಹೋಗುವ ಧನುಜನೀಯ ಮನ ಅಂತ ಇರಬೇಕು ಧನುಜರು ಕರ್ಕೊಂಡು ಹೋಗುವ ಮನಸ್ಸು ಇಲ್ಲ ಧನುಜ ಗತ ಮನ ಅವರಲ್ಲಿರುವಂತಹ ಮನಸ್ಸು ಅಂತ ಹೇಳಿ ಬರುತ್ತೆ ಧನುಜ ಗತ ಮನಹಾರಿ ಅಂತ ಹೇಳಿ ಧನುಜರಲ್ಲಿರುವ ಮನಸ್ಸನ್ನು ಹರಿಸುವವನು ಅಂತ ಹೇಳಿ ಅದು ಅಷ್ಟು ಸರಿ ಹೋಗೋದಿಲ್ಲ ಇಲ್ಲ ಧನುಜರಿಂದ ಹೋಗುವ ಕೆಟ್ಟ ನಮ್ಮ ಮನಸ್ಸನ್ನು ಸರಿಪಡಿಸುವ ಅನ್ನುವ ಅರ್ಥ ಸ್ವಲ್ಪ ಕ್ಲಿಷ್ಟವಾದ ಅನ್ವಯದಿಂದ ಬರುತ್ತೆ ಆದ್ದರಿಂದ ಈ ವಿಧವಾಗಿ ಗತ ಅಂದ್ರೆ ಅವ್ರ ಕಡೆ ಹೋಗುವಂಥದ್ದು ಇವರು ಅವರಿಂದ ಹೋಗುವಂಥದ್ದು ಗಜ ಅಂದ್ರೆ ಆನೆಗಳು ಮದ ಅಂದ್ರೆ ಅಹಂಕಾರ ಮನ ಅಂದ್ರೆ ಮನಸ್ಸು ಸೊ ಈ ಕ ರೀತಿಗಳಿಂದ ನಾವು ಬೇರೆ ಬೇರೆ ಅರ್ಥಗಳನ್ನು ಮಾಡಬಹುದು ಬಟ್ ಪ್ರಾಬಬ್ಲಿ ಬೆಸ್ಟ್ ಮೀನಿಂಗ್ ನಾನು ಮೊದಲು ಕೊಟ್ಟಿದು ಧನುಜ ಗಜ ಮದ ಹಾರಿ ಅನ್ನೋದು ಚೆನ್ನಾಗಿರಂತದ್ದು ಸೊ ಅಂತಹ ಅದು ಸಂಬೋಧನೆ ಧನುಜ ಗಜ ಮದಹಾರಿ ದಂಡ ಪ್ರಣವ ಮಾಳ್ಪೆ ದಂಡ ಪ್ರಣಮ ಪ್ರಣವ ಬೇರೆ ಬೇರೆ ಪಾಠಗಳು ದಂಡ ಪ್ರಣವ ಮಾಳ್ಪೆ ಅಂತ ಪ್ರಸಿದ್ಧಿಯಾಗಿರುವಂತದ್ದು ದಂಡ ಪ್ರಣವ ಅಂದ್ರೆ ದಂಡ ಸಾಷ್ಟಾಂಗ ದಂಡ ಪ್ರಣಾಮ ಅಂತೀವಿ ನೋಡ್ರಿ ಪ್ರಣಾಮ ಆ ಪ್ರಣಾಮಕ್ಕೆ ಕನ್ನಡದ ಒಂದು ಶಬ್ದ ಪ್ರಣವ ನಾವು ದಂಡ ಪ್ರಣವವನ್ನು ಮಾಡುವುದು ಅಂತ ಹೇಳ್ತೀವಿ ಪ್ರಣವ ಅಂದ್ರೆ ಪ್ರಕರ್ಷೇನ ವಿನೀತನಾಗಿ ನಮಸ್ಕಾರ ಮಾಡುವುದು ಪ್ರಣವ ಅಂದ್ರೆ ಓಂಕಾರ ಅಂತ ಬೇರೆ ಅರ್ಥ ಇದೆ ಆ ಅರ್ಥ ಇಲ್ಲಿ ಇಲ್ಲ ಪ್ರಣವ ಅಂದ್ರೆ ಪ್ರಣ ನಮಸ್ಕಾರ ದಂಡ ನಮಸ್ಕಾರ ಸಾಷ್ಟಾಂಗ ದಂಡ ಪ್ರಣಾಮ ದಂಡ ಪ್ರಣವ ಮಾಲ್ಪೆ ದಂಡ ಪ್ರಣಾಮ ಮಾಲ್ಪೆ ಅನ್ನೋದು ಒಂದು ಪಾಠ ಇದೆ ಬಟ್ ದಂಡ ಪ್ರಣವ ಮಾಲ್ಪೆ ಅನ್ನೋದು ಪ್ರಸಿದ್ಧ ಆಗಿರುವಂಥದ್ದು ಸೊ ದಂಡ ಪ್ರಣವ ಮಾಲ್ಪೆ ಮಣಿಸೋ ಈ ಸಜ್ಜನ ಚರಣ ಕಮಲದಲ್ಲಿ ಅಂತ ಹೇಳಿ ಮಣಿಸುವುದು ಅಂದರೆ ನಾನು ವಿನಮ್ರ ಭಾವದಿಂದ ನನ್ನ ತಲೆಯನ್ನು ಬಾಗಿ ಸಜ್ಜನರ ಪಾದ ಕಮಲಗಳಿಗೆ ನಮಸ್ಕಾರ ಮಾಡುವಂತೆ ಮಾಡಪ್ಪ ನನ್ನ ಮನಸ್ಸನ್ನು ಸಜ್ಜನರು ಯಾರಿದ್ದಾರೋ ನನ್ನಕ್ಕಿಂತ ಹಿರಿಯರಾದವರು ಸನ್ಮಾರ್ಗದಲ್ಲಿ ನನ್ನನ್ನು ಕರ್ಕೊಂಡು ಹೋಗುವರು ಅವರಿಗೆ ನಾನು ತಲೆ ಬಾಗಿ ನಮಸ್ಕಾರ ಮಾಡುವಂತೆ ನನ್ನನ್ನು ಮಾಡು ಅಂತ ಹೇಳಿ ಬೇಳ್ತಾ ಇದ್ದಾರೆ ಅದಾದ ಮೇಲೆ ಭಾಗಿರಥೀದರನೆ ಭಯವ ಪರಿಹರಿಸೋ ಇದು ಐ ಮೀನ್ ಸ್ಟ್ರೈಟ್ ಫಾರ್ವರ್ಡ್ ಇರುವಂಥದ್ದು ಭಾಗೀರಥಿ ಧರ ಗಂಗಾ ಭಗೀರಥನ ಪ್ರಯತ್ನದಿಂದ ಕಳೆಗೆ ಧರೆಗೆ ಇಳಿದು ಬಂದಿದ್ದಾಳಾದ್ದರಿಂದ ಗಂಗೆಗೆ ಭಾಗೀರಥಿ ಅಂತ ಹೆಸರು ಭಗೀರಥನ ಪ್ರಯತ್ನದಿಂದ ಭೂಮಿಗೆ ಬಂದವಳು ಆದ್ದರಿಂದ ಭಾಗಿರಥಿ ಧರಣೆ ಭಾಗಿರಥಿ ಗಂಗಾದೇವಿಯನ್ನು ತಲೆಯಲ್ಲಿ ಧಾರಣೆ ಮಾಡಿದಂತಹ ದೇವರೇ ಭಯವ ಪರಿಹರಿಸೋ ನನ್ನ ಭಯವನ್ನು ದೂರ ಮಾಡಪ್ಪ ಪರಿಹಾರ ಮಾಡು ಲೇಸಾಗಿ ನೀಸಲಹೋ ಸತತ ಸರ್ವದೇವ ಸೊ ಲೇಡಿಸ್ ಆಗಿ ಚೆನ್ನಾಗಿ ಸಲಹೋ ನನ್ನ ರಕ್ಷಣೆ ಮಾಡಪ್ಪ ಸತತ ಯಾವಾಗಲೂ ಸದಾ ಸರ್ವದ ಸರ್ವದ ಏ ಸರ್ವ ಸತತ ಅಂತ ಹೇಳಿದಾಗ ಆದ್ದರಿಂದ ಯಾವಾಗಲು ಅಂತ ಬಂದ್ಬಿಡ್ತು ಮತ್ತು ಸರ್ವದಾಯೇವಲ್ಲ ಸರ್ವದೇವ ಅದು ಸರ್ವದಾಯಿ ಇವ ಅಂತ ಹಾಗೆಲ್ಲ ಅರ್ಥ ಮಾಡಬೇಕಾಗಿದ್ದ ಅವಕಾಶ ಐ ಮೀನ್ ನೆಸೆಸಿಟಿ ಇಲ್ಲ ಅವಕಾಶವಿಲ್ಲ ಸರ್ವ ದೇವ ಅಂದ್ರೆ ಎಲ್ಲರಿಗೂ ಒಡೆಯನಾದವನು ಅಂದ್ರೆ ರುದ್ಧ ದೇವರಿಕ್ಕಿಂತ ಕಳಗಿರುವವರೆಲ್ಲರಿಗೂ ನಾನು ಒಡೆಯನಾಗಿದ್ದಾನೆ ಸರ್ವದೇವ ಅಂಥೇಳಿ ಇಲ್ಲ ಶರ್ವ ಅಂತ ರುದ್ಧ ದೇವರಿಗೆ ಹೆಸರಿದೆ ಸರ್ವ ಶರ್ವ ಶರ್ವ ದೇವ ಅಂತ ಹೇಳಿ ಸರ್ವ ಸತತ ಶರ್ವ ದೇವ ಅಂತಲೂ ಇರಬಹುದು ಆ ಪಾಠವು ಇಟ್ಕೋಬಹುದು ಬಟ್ ಸತತ ಸರ್ವದೇವ ಸರ್ವ ದೇವನಾದವನೇ ರುದ್ಧ ದೇವರೇ ಸೊ ಶರ್ವ ದೇವ ಇಲ್ಲ ಸರ್ವ ದೇವ ಹೇಳಿ ಎರಡೂ ತಗೋಬಹುದು ಲೇಸಾಗಿ ನೀಸಲಹು ಸತತ ಸರ್ವದೇವ ಭಾಗವತ ಜನಪ್ರಿಯ ವಿಜಯ ವಿಠ್ಠಲ ನಂಗ್ರಿ ಜಾಗು ಮಾಡದೆ ಭಜಿಪ ಭಾಗ್ಯವನು ಕೊಡು ಶಂಭೋ ಹೇ ಶಂಭೋ ರುದ್ರದೇವರೇ ಭಾಗವತ ಜನಪ್ರಿಯ ಭಾಗವತ ಜನರೇ ಯಾರಿದ್ದಾರೆ ಭಗವತ್ ಭಕ್ತರಾದವರು ಯಾರಿದ್ದಾರೋ ಅವರಿಗೆ ಪ್ರಿಯನಾದವನು ಅವರನ್ನು ಪ್ರೀತಿ ಮಾಡುವವನು ಅವರಿಂದ ಪ್ರೀತಿಸಲ್ಪಡುವವನು ಎರಡು ಸೊ ಭಾಗವತ ನಿಜವಾದ ಭಗವದ್ ಭಕ್ತರಾದವರು ರುದ್ರದೇವರ ಮೇಲೆಯನ್ನು ಭಕ್ತಿಯನ್ನು ಮಾಡುತ್ತಾರೆ ಭಗವಂತ ಯಾಕಂದ್ರೆ ಶಂಕರ ಮಿತ್ರ ಅಂತೇಳಿ ನಾರಾಯಣನಿಗೆ ಶಂಕರ ಮಿತ್ರ ಕೆಲವು ಜನ ಬಹಳ ವೀರವಾದ ವೀರ ವೈಷ್ಣವರು ಅಂತ ಇಲ್ಲ ರುದ್ರದೇವರನ್ನು ಪೂಜೆ ಮಾಡೋದಿಲ್ಲ ಅಂತ ಹೇಳುವಂತಹ ಕೆಲವರು ಇರ್ತಾರೆ ಅದು ಸರಿಯಲ್ಲ ಯಾಕಂದ್ರೆ ನಿಜವಾದ ಸದ್ವೈಷ್ಣವರಾದವರು ವೈಷ್ಣವನಾಮ್ ಯಥಾಶಂಭುವಂತೆ ವಿಷ್ಣು ಭಕ್ತರಾಗಿದ್ದಾರೆ ರುದ್ಧದೇವರಾದ್ದರಿಂದ ರುದ್ರದೇವರನ್ನು ನಾವು ಶರಣಾಗಬೇಕು ಅವರ ಯಾವಾಗಲೂ ಅವರ ಭಕ್ತರಾಗಬೇಕು ಆದ್ದರಿಂದ ಭಾಗವತ ಜನರಿಗೆ ಪ್ರಿಯನಾದವನು ಭಾಗವತ ಜನರನ್ನು ಪ್ರೀತಿಸುವವನಾದಂತಹ ರುದ್ ರುದ್ರದೇವರೇ ಭಾಗವತ ಜನಪ್ರಿಯ ವಿಜಯ ವಿಠಲನ ಅಂಗಡಿ ವಿಜಯವಿಠಲ ಅವರ ಸಂಖ್ಯೆ ಅವರ ನಾಮ ಅಂದರೆ ವಿಜಯದಾಸರ ಅಂಕಿತ ನಾಮ ಆದ್ದರಿಂದ ವಿಜಯ ವಿಠಲ ಅಂತ ಹೇಳಿ ವಿಜಯದಾಸರು ಅವರ ಪಾದಗಳಲ್ಲಿ ಹೇಳಿದಂತ ಎಲ್ಲರಿಗೂ ಗೊತ್ತಾದ ವಿಷಯ ಸೊ ವಿಠಲ ಭಗವಂತ ವಿಜಯ ವಿಠಲ ಹೇಳಿದರೆ ಸೃಷ್ಟಿ ಸ್ಥಿತಿ ಲಯಗಳು ಮೂರನ್ನು ಮಾಡುವವನು ವಿಜಯ ಸ್ವರೂಪನ ಅವನು ವಿಜಯ ವಿಕ್ಟರಿ ಅಂದ್ರೆ ಏನು ವಿಕ್ಟರಿ ಅಂತ ಹೇಳಿದರೆ ವಿಜಯವನ್ನು ಕೊಡುವವನು ಎಲ್ಲರಿಗೂ ವಿಜಯ ಪ್ರದಾಯಕನಾದವನು ಅವನು ನಿತ್ಯ ವಿಜಯ ಯುಕ್ತನು ಅನ್ನುವುದು ಸರಿ ಅಷ್ಟೇ ಅಲ್ಲದೆ ಬೇರೆಯವರಿಗೂ ಅವರವರಿಗೆ ಯುಕ್ತವಾದಂತಹ ವಿಜಯವನ್ನು ಕೊಡುವವನು ವಿಠಲ ಅಂತ ಹೇಳಿದರೆ ವಿ ವಿ ಅಂದರೆ ಸೃಷ್ಟಿ ಎಲ್ಲವನ್ನು ವಿದ್ಯಮಾನ ಇರುವಂತೆ ಮಾಡುವವನಾದ್ರಿಂದ ವಿ ಸೃಷ್ಟಿಯನ್ನು ಹೇಳುತ್ತೆ ಸ್ಥಾನ ಸ್ಥ ಇರುವಂತೆ ಮಾಡುವಂತದ್ದು ಅದರಿಂದ ಸ್ಥಿತಿ ಕಾರ್ಯವನ್ನು ಹೇಳುತ್ತೆ ಲ ಅಂದ್ರೆ ಲಯ ಲಯ ಕಾರ್ಯವನ್ನು ಹೇಳತ್ತೆ ಹೀಗೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವಂತವನಾದರಿಂದ ವಿಠಲನ ಅಂಗ್ರಿ ಪಾದಗಳಿಗೆ ಜಾಗು ಮಾಡದೆ ಭಜಿಪ ಭಾಗ್ಯವನ್ನು ಕೊಡು ಶಂಭು ನಾನು ಜಾಗು ಮಾಡದೆ ಆಲಸ್ಯ ಮಾಡದೆ ಸೊ ಯಾವ ವಿಧವಾದ ಕಾಲ ವಿಲಂಬನೆ ಮಾಡದೆ ಆ ಭಗವಂತನನ್ನು ಭಜಿಸುವಂತಹ ಸೇವಿಸುವಂತಹ ಭಾಗ್ಯವನ್ನು ಕೊಡೋ ದೇವರೇ ರುದ್ರದೇವರೇ ಅದನ್ನು ಅನುಗ್ರಹ ಮಾಡ್ರಿ ಅಂತ ಹೇಳಿ ರುದ್ರದೇವರನ್ನು ಪ್ರಾರ್ಥನೆ ಮಾಡುವಂಥದ್ದು ಅದಾದ ಮೇಲೆ ಆ